ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುವುದರ ಜೊತೆಗೆ ನಮ್ಮ ನಾಡಿನ ಸಂಸ್ಕೃತಿಯ ಬಗ್ಗೆ ತಿಳಿಸಿಕೊಟ್ಟರೆ ಅದು ಅವರ ಮುಂದಿನ ಜೀವನಕ್ಕೆ ಸಹಕಾರಿಯಾಗಲಿದೆ ಎಂದು ಮೈಸೂರಿನ ಅಂತಾರಾಷ್ಟ್ರೀಯ ಮಹಿಳಾ ಪುರೋಹಿತೆ ಪಿ ಭ್ರಮರಾಂಬ ಮಹೇಶ್ವರಿ ಅಭಿಪ್ರಾಯಪಟ್ಟರು. ಮಳವಳ್ಳಿ ತಾಲೂಕಿನ ಹಲಗೂರಿನಲ್ಲಿರುವ ವಿದ್ಯಾಧಾರೆ ಪ್ರೀಸ್ಕೂಲ್ ಆವರಣದಲ್ಲಿ ಶುಭ ಶುಕ್ರವಾರ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸದ ಜೊತೆಗೆ ಸರಸ್ವತಿ ಪೂಜೆಯನ್ನು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅವರು ಹೋಮ ಹವನಗಳನ್ನು ನಡೆಸಿ ನಂತರ ಮಾತನಾಡುತ್ತಾ, ಹಿಂದೆ ಗುರುಕುಲ ಪದ್ಧತಿಯಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಅಕ್ಷರಾಭ್ಯಾಸ ಮಾಡಿಸಲಾಗುತ್ತಿತ್ತು. ಅದೇ ರೀತಿ ಈ ದಿನ ಈ ವಿದ್ಯಾಧಾರ ಶಾಲೆಯಲ್ಲಿ ಈ ವರ್ಷ ದಾಖಲಾಗಿರುವ ಮಕ್ಕಳಿಗೆ ಓಂಕಾರ ಅಕ್ಷರದಿಂದ ಅಕ್ಷರಾಭ್ಯಾಸ ಹಾಗೂ ಸರಸ್ವತಿ ಪೂಜೆಯ ಮೂಲಕ ಶೈಕ್ಷಣಿಕ ವರ್ಷ ಪ್ರಾರಂಭಿಸುತ್ತಿರುವುದು ತುಂಬ ಸಂತೋಷ. ವಿದ್ಯೆಯನ್ನು ನಮ್ಮ ಸಂಸ್ಕೃತಿ ಸನಾತನ ಧರ್ಮ ಆಚಾರ ವಿಚಾರಗಳ ಮೂಲಕ ಪ್ರಾರಂಭಿಸುವುದು ತುಂಬ ಸೂಕ್ತ. ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ವಿದ್ಯಾಭ್ಯಾಸ ಕೊಡಿಸಬೇಕೆಂಬ ಹಂಬಲದ ಜೊತೆಗೆ ಸಂಸ್ಕೃತಿಯ ಪರಿಚಯವನ್ನು ಮಾಡಿಕೊಡಬೇಕು ಎಂದು ತಿಳಿಸಿದರು. ಸ್ತ್ರೀಯರು ಕೂಡ ಕೆಲಸ ಮಾಡ್ಬೋದು ಅಂತ ಒಂದು ವಿಷಯ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಇಂದಿನ ತಮ್ಮ ಮುಂದೆ ನಿಂತ್ಕೊಂಡಿರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಈ ಹಲಗೂರಿನ ಒಂದು ಹುಬ್ಳಿ ಒಂದು ಪ್ರದೇಶದಲ್ಲಿ ಒಂದು ವಿದ್ಯಾಧಾರೆ ಎನ್ನುವ ಶಾಲೆ ಪ್ರಾರಂಭವಾಗಿ ಕಳೆದ 3 ವರ್ಷಗಳಾಗಿದೆ. ಆದರೂ ಕೂಡ ಈ ವರ್ಷದ ಒಂದು ವಿಶೇಷತೆ ಪ್ರಯುಕ್ತ ಶಾಲಾ ಮಕ್ಕಳಿಗೋಸ್ಕರ ಹೊಸದಾಗಿ ಶಾಲೆಗೆ ಸೇರ್ಪಡೆ ಆದಂತಹ ಅಡ್ಮಿಷನ್ ಆಗುವಂತಹ ಮಕ್ಕಳಿಗೆ ಅಕ್ಷರಾಭ್ಯಾಸ ಹಾಗೂ ಸರಸ್ವತಿ ಪೂಜೆಯ ಮೂಲಕ ಈ ಒಂದು ವರ್ಷದ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ವಾರ್ಷಿಕ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಇದರ ಮುಖ್ಯಸ್ಥರಾಗಿ ಅಶ್ವಿನ್ ಕುಮಾರ್ ಹಾಗೂ ಶ್ವೇತಾ ಅವರು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಇಲ್ಲಿನ ಒಂದು ಅಗ್ಬೇನ್ ಅಂತಲೇ ಹೇಳ್ಬೋದು, ಒಂದು ಮುಖಂಡರಾಗಿ ಶ್ರೀಮತಿ ಸರಸ್ವತಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಸುಮಾರು 6 ಮಂದಿ ಶಿಕ್ಷಕಿಯರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲ ಉತ್ತಮ ತರಬೇತಿಯನ್ನು ಪಡೆದಂಥವ್ರು. ಸೊ ಹಾಗಾಗಿ ನಾವು ಇಡೀ ಭಾರತದಾದ್ಯಂತ ದೇಶದಾದ್ಯಂತ ಮತ್ತು ಇಡೀ ಪ್ರಪಂಚದಾದ್ಯಂತ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಅಂದರೆ ಒಂದು ಮುಖ್ಯ ತಿಳ್ಕೊಬೇಕಾಗುತ್ತೆ. ಇವತ್ತೆಲ್ಲ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಸೇರಿಸ್ಬೇಕು, ಇಂಗ್ಲೀಷ್ ಮಾತಾಡಬೇಕು, ಎಲ್ಲವೂ ಹೌದು. ಆದರೆ ಶಿಕ್ಷಣ ಅಂದರೆ ವಿದ್ಯೆ ಅಂದರೆ ಏನು ಅನ್ನೋದನ್ನು ಕರೆಕ್ಟಾಗಿ ತಿಳಿಸಬಲ್ಲ, ಅದ ಶಿಕ್ಷಣ ಅಂತ ಹೇಳ್ತಾರೆ, ವಿದ್ಯಾ ಶಿಕ್ಷಣ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಶಿಕ್ಷಣವನ್ನು ನಮ್ಮ ಆಧ್ಯಾತ್ಮಿಕ, ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ ಇದರ ಮೂಲಕ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು. ಸೊ ಹಾಗಾಗಿ ಮಕ್ಕಳಿಗೆ ಈ ಒಂದು ಜ್ಞಾನವನ್ನು ಕೊಡಬೇಕು. ನಮ್ಮ ಸಂಸ್ಕಾರ, ನಮ್ಮ ಸನಾತನ ಧರ್ಮದ ಸಂಸ್ಕಾರ, ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಕೂಡ ಒಂದೇ ಎನ್ನುವ ನಿಟ್ಟಿನಲ್ಲಿ ಬೆಳೆಸುವಂತಹ ಉದ್ದೇಶದಿಂದ ಸರಿಯಾದ ಒಂದು ನಡವಳಿಕೆ ತಿಳುವಳಿಕೆ ಸಂಸ್ಕಾರವನ್ನು ಹಾಕುವ ಪ್ರಯತ್ನವನ್ನು ಯಾವ ಹಿಂದೆ ನಮ್ಮ ಋಷಿಮುನಿಗಳು ಇದನ್ನೆಲ್ಲ ಮಾಡ್ಕೊಂಡು ಬಂದರೋ ಆ ಒಂದು ಪದ್ಧತಿಯನ್ನು, ಗುರುಕುಲ ಪದ್ಧತಿಗಳನ್ನು ನಮ್ಮ ಈ ಶಾಲೆಗೂ ಕೂಡ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ದಿನ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಕೂಡ ಹೌದು, ಇಂಟರ್ನ್ಯಾಷನಲ್ ಮ್ಯೂಸಿಕ್ ಡೇ ಕೂಡ ಹೌದು, ವಿಶೇಷ ದಿನ ಇವತ್ತು. ಹಾಗಾಗಿ ಈ ದಿನ ಶುಕ್ರವಾರ ನಾವು ಇಲ್ಲಿ ಸರಸ್ವತಿ ಪ್ರತಿಮೆಯನ್ನು ಇನ್ನೂ ಪ್ರತಿಷ್ಠಾಪನೆ ಆಗಿಲ್ಲ, ಆದರೂ ಕೂಡ ಇವರ ತಂದ್ರ ಪ್ರಯುಕ್ತ ಈ ಸರಸ್ವತಿ ಮಾತೆಯನ್ನು ಇಟ್ಟು ಪೂಜೆ ಮಾಡಿದ ನಂತರ ಕಳಶ ಮತ್ತು ಗಣಪತಿ ಹೋಮಗಳನ್ನು, ಗಣಪತಿ ಪೂಜೆಗಳನ್ನು ಮಾಡಿ ಸರಸ್ವತಿ ಹೋಮ ಮತ್ತು ಗಣಹೋಮವನ್ನು ಮಾಡಿ ನಂತರದಲ್ಲಿ ಸುಮಾರು 40-45 ಮಕ್ಕಳು ಇವತ್ತು ಅಡ್ಮಿಷನ್ ಆಗಿದ್ದಾರೆ. ಈ ವರ್ಷ ಇನ್ನು ಮುಂದೆ ಬರುವಂತಹ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ದಿನ ಅಕ್ಷರಾಗದೆ ಯಾವುದು ಕ್ಷರವಾಗದೆ ನಿರಂತರವಾಗಿ ನಮ್ಮ ಜೀವನದಲ್ಲಿ ಸದಾ ನಮಗೆ ಸುಖ ಶಾಂತಿ ಆನಂದ ಜ್ಞಾನವನ್ನು ಕೊಡುವಂತ ಆ ಪರಬ್ರಹ್ಮ ವಸ್ತುವಿನ ಹೆಸರನ್ನ ನಾಮವನ್ನ ನಾವು ಇವತ್ತೆಲ್ಲರೂ ಬರೆಸ್ತಾ ಮಕ್ಕಳಿಗೆ ಓಂಕಾರವನ್ನು ತಿಳಿಸುವ ಮೂಲಕ ಅಕ್ಷರಾಭ್ಯಾಸವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿದೀವಿ. ಅದು ಕೂಡ ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಇದುವರೆಗೂ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕರಾದ ಹಾಗೂ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದ ಅಶ್ವಿನ್ ಕುಮಾರ್ ಮತ್ತು ಶಾಲೆಯ ಮೇಲ್ವಿಚಾರಕಿ ಶ್ವೇತಾ ಕುಮಾರಿ ಹಾಗೂ ಶಿಕ್ಷಕಿಯರಾದ ಸರಸ್ವತಿ, ಸೌಮ್ಯ, ಶ್ರುತಿ, ಮಧುಶ್ರೀ, ಪವಿತ್ರ, ಲಕ್ಷ್ಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.